ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ದೇಶ ಯಾವ ಪಥದತ್ತ ಸಾಗ್ತಾ ಇದೆ, ನಮ್ಮ ಸಮಾಜ ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಯಾಕೆಂದ್ರೆ ನಿನ್ನೆ ನಾನು ಹಿಂಗೆ ಸಾಮಾಜಿಕ ಜಾಲತಾಣ ನೋಡಬೇಕಾದ್ರೆ ಅದರಲ್ಲಿ ಒಂದು ಬಸ್ ನಲ್ಲಿ, ಬೆಂಗಳೂರಿನ BMTC ಬಸ್ ನಲ್ಲಿ ಒಬ್ರು ನಿರ್ವಾಹಕರು ಅಂದ್ರೆ ಕಂಡಕ್ಟರ್ ಕೆಲಸ ಮಾಡೋರು ಒಬ್ರು ಮುಸಲ್ಮಾನ್, ಅವರು ಯೂನಿಫಾರ್ಮ್ ಹಾಕಿದ್ದಾರೆ, ಅದ್ರ ಮೇಲೆ ಅವರು ಒಂದು ಹಸೂರು ಟೊಪ್ಪಿಯನ್ನು ಧರಿಸಿದ್ದಾರೆ. ಟಿಕೆಟ್ ಏನೋ ಹತ್ರ ಹೋಗ್ತಾರಲ್ಲ, ಇತ್ತೀಚೆಗೆ ಮಹಿಳೆಯರಿಗೆ ಉಚಿತ, ಅದು KSRTC ಆಗಿರ್ಬೋದು ಅಥವಾ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲೂ ಕೂಡ. ಆ ಹೆಂಗಸು ಬಹಳಷ್ಟು ಪ್ರಶ್ನೆಗಳ ವಿಡಿಯೋ ಮಾಡಿ ಆ ಮುಸಲ್ಮಾನ ಕಂಡಕ್ಟರ್ನ ಟೊಪ್ಪಿ ಯಾಕೆ ಹಾಕಿದಿರ ಹಸೂರು, ಇದು ಸಮವಸ್ತ್ರ ಇದೆಯಲ್ಲ ನಿಮಗೆ ಸರ್ಕಾರ ಕೊಟ್ಟಿರೋದು, ಖಾಕಿ ಬಟ್ಟೆ ಹಾಕ್ಬೇಕು ನೀವು, ಇದೆಲ್ಲ ಹಾಕೋದು ತಪ್ಪು, ಇದೆಲ್ಲ ಕಾನೂನಿಗೆ ಅನ್ವಯ ಆಗುತ್ತಾ ಅಂತ. ಆದ್ರೆ ಆ ಯಂಗ್ಸು ಈ ವಿಡಿಯೋ ನೋಡಿದ್ರೆ, ಈ ವಿಡಿಯೋದ ಮೂಲಕ ಅಮ್ಮ ತಾಯಿ ಬೆಳಿಗ್ಗೆ ಇದೇ BMTC ಬಸ್ ಅನ್ನ ಅಥವಾ ಈ KSRTC ಬಸ್ ಅನ್ನ ಚಾಲನೆ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಕುಂಕುಮ ಹಚ್ಚಿ ಹೂ ಹಾಕಿ ಪೂಜೆ ಮಾಡ್ತಾರೆ. ಸರ್ಕಾರದ ಬಸ್ ಅನ್ನ ಹಿಂದೂ ಧರ್ಮದ ಪ್ರಕಾರ ಪೂಜೆ ಮಾಡುವಂತದ್ದು, ಹಾಗಾದ್ರೆ ಕಾನೂನಿಗೆ ಅನ್ವಯ ಆಗುತ್ತಾ ಅಲ್ವಾ? ಅವರ ಧರ್ಮವನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ನೀನು ಇಷ್ಟೊಂದು ಪ್ರಶ್ನೆ ಹಾಕ್ತೀಯ ಅಂದ್ರೆ ತಾಯಿ, ನೀನು ಪಕ್ಕ RSS, ಬಜರಂಗ ದಳ, ಶ್ರೀರಾಮ್ ಸೇನೆ, BJP ಮನಸ್ಥಿತಿ, ನೀನೊಬ್ಳು ಕೋಮುವಾದಿ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ನೀನು ಅಷ್ಟು ಸ್ವಾಭಿಮಾನಿ ಆಗಿದ್ರೆ ನೀನು ಜಾತ್ಯತೀತ ಬಸ್ಸಿಗೆ ಯಾಕೆ ಹತ್ತಿದ್ಯಾ? ಅದು ನಿನಗೆ ಉಚಿತವಾದ, ಮಹಿಳೆಯರಿಗೆ ಉಚಿತವಾದ ಟಿಕೆಟ್ ಅನ್ನ ಕೊಟ್ಟಂತದ್ದು ನಮ್ಮ ಜಾತ್ಯತೀತ ಸರ್ಕಾರ. ಮುಸಲ್ಮಾನ, ಹಿಂದೂ, ಕ್ರೈಸ್ತ ಅನ್ನೋ ಭೇದ ಭಾವ ನೋಡದೆ ಎಲ್ಲರಿಗೂ ಉಚಿತವಾಗಿ ಕೊಟ್ಟಂತ ಒಂದು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಿನಗೆ ಅಷ್ಟು ನಿನಗೆ ಹಿಂದೂ ಧರ್ಮದ ಅನುಯಾಯ ಆಗಿದ್ರೆ, ನಿಂಗೆ ಅಷ್ಟು ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದಿದ್ರೆ ನೀನು ದುಡ್ಡು ಕೊಟ್ಟು ನೀನು ಪ್ರೈವೇಟ್ ಬಸ್ ನಲ್ಲಿ ಹೋಗ್ಬೋದಿತ್ತು, ಇಲ್ಲ ಊಬರ್, ಇಲ್ಲ ಓಲಾ, ಇಲ್ಲ ಆಟೋದಲ್ಲಿ ಹೋಗ್ಬೋದಿತ್ತು. ತಿನ್ಲಿಕ್ಕೆ ಉಣ್ಲಿಕ್ಕೆ ಇಂದಿರಾ ಕ್ಯಾಂಟೀನ್ ಬೇಕು, ಉಚಿತ ಬಸ್ ಹತ್ತಲಿಕ್ಕೆ ನಿಮಗೆ KSRTC ಬೇಕು, BMTC ಬೇಕು. ಮುಸಲ್ಮಾನರು ಮಾತ್ರ ಬೇಡ ಅಲ್ವಾ? ಆದ್ರೂ ಆ ಮುಸಲ್ಮಾನ ಒಂದು ಮಾತಾಡದೆ ತನ್ನ ಟೊಪ್ಪಿಯನ್ನ ತೆಗೆದ. ಯಾವತ್ತೂ ಹೇಳ್ತೀನಿ, ಒಂದು ಧರ್ಮ, ಒಂದು ಧರ್ಮವನ್ನು ನಿಂದನೆ ಮಾಡಬೇಡಿ. ಎಲ್ಲರಿಗೂ ಅವರವರದೇ ಒಂದು ಸ್ವಾಭಿಮಾನ ಇರುತ್ತೆ. ಹಿಂದೂಗಳು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಎರಡು ಕೈಯನ್ನ ಜೋಡಿಸ್ತೀವಿ. ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ, ಅದೇ ಎರಡು ಕೈಯನ್ನ ಬಿಡಿಸಿ ಅಲ್ಲಾ ಅಂತಾರೆ. ಕ್ರೈಸ್ತರು ಮಸೀದಿಗೆ ಹೋಗ್ತಾರೆ, ಅದೇ ಎರಡು ಕೈಯನ್ನ ಬಿಡಿಸಿ ಯೇಸುವೇ ಕಾಪಾಡು ಅಂತಾರೆ. ಅವರವರ ಧರ್ಮವನ್ನು ಅವರು ಫಾಲೋ ಮಾಡ್ಲಿಕ್ಕೆ ಬಿಡಿ. ಹೇಳ್ತಾ ಇದ್ದೀನಿ, ಈ ತರ ಕೋಮುವಾಗಿ ಕೋಮು ವಿಷಜಂತುಗಳಾದ್ರೆ ಆ ದೇವರು ಯಾವತ್ತೂ ಕ್ಷಮಿಸಲಿಲ್ಲ. ಅದಕ್ಕೆ ಕರ್ನಾಟಕನೇ ಸಾಕ್ಷಿ ಇದೆ. ಎಷ್ಟೆಷ್ಟೋ ಜನ ಕೋಮು ವಿಷಬೀಜವನ್ನ ಬಿತ್ತಿದವರು ಇವತ್ತು ಯಾವ್ಯಾವ ರೀತಿ BJP ನಾಯಕರು ಇದ್ದಾರೆ ಅಂತ ಗಮನಿಸಬಹುದು. ಇನ್ನಾದ್ರೂ ಭಾರತವನ್ನ ನಾವು ಏಕತೆಯ ಮತ್ತು ಪ್ರಗತಿಯ ಎತ್ತರಕ್ಕೆ ತಗೊಂಡೋಣ. ಎಲ್ಲ ಹಿಂದೂ ಮುಸಲ್ಮಾನ ಕ್ರೈಸ್ತರು ಸಹೋದರರಾಗಿ ಬಾಳೋಣ. ದೇಶದ ಸಾರ್ವಭೌಮತೆಗೆ ಧಕ್ಕೆ ತರದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಬದ್ಧರಾಗಿ ನಡೆಯೋಣ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.